ಉಪವಿಭಾಗದ ಕಚೇರಿಗೆ ನೂತನವಾಗಿ ಬಂದಂತಹ ತಹಸೀಲ್ದಾರರಿಗೂ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರ್ತೇನೆ ಮತ್ತು ಅಭಿನಂದಿಸ್ತೇನೆ. ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ನಮ್ಮ ಗ್ರೇಟು ಕೃಷ್ಣಪ್ಪ ಅವ್ರ ಬಗ್ಗೆ ಹೇಳ್ಬೇಕು, ನಮ್ಮ ಇವ್ರು ಕೃಷ್ಣಪ್ಪ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಒಂದು ಶಿಸ್ತು ಪಾಲನೆ ಮಾಡ್ತಿದ್ರು, ಸಮಯ ಪ್ರಜ್ಞೆ ಇತ್ತು, ಮತ್ತು ಒಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಕಂದಾಯ ಇಲಾಖೆ ಕೆಲಸ ಮಾಡೋದು ಕಷ್ಟ ಎಲ್ಲರೂ ಹೇಳ್ದಂಗೆ, ಅದನ್ನು ನಿಭಾಯಿಸ್ಕೊಂಡು ಹೋಗೋದು ದಿನನಿತ್ಯ ಎಲ್ಲ ಮಾಡಿದ್ದಾರೆ. ನಮ್ಮ ಒಂದು ಸ್ಟಾಫ್ ಇರ್ಬೋದು, ನಮ್ಮ ಎ ಸಿ ಆಫೀಸ್ ಇರ್ಬೋದು, ಎ ಸಿ ಅವ್ರು ಇರ್ಬೋದು, ನಾ ಇರ್ಬೋದು, ಎಲ್ಲರ ನಡುವೆ ಕೋಆರ್ಡಿನೇಷನ್ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದೇನಾದ್ರು ನಾನು ಇವ್ರು ಕರಿ ಅಂತ ಇರ್ಬೋದು, ಯಾರ ಪಬ್ಲಿಕ್ ಇದ್ದಾಗ ಇರ್ಬೋದು, ಬಟ್ ಮ್ಯಾನೇಜ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾರಾದ್ರು ಪಬ್ಲಿಕ್ ಬಂದಾಗ ಯಾರು ಒಳಗೆ ಬರಬೇಕು, ಯಾರನ್ನ ಯಾರೊಬ್ಬರು ಪೊಲಿಟಿಷಿಯನ್ಸ್ ಬಂದಿರ್ತಾರೆ ಅಥವಾ ಆಫೀಸರ್ಸ್ ಬಂದಿರ್ತಾರೆ ಅಥವಾ ಪಬ್ಲಿಕ್ ಬಂದಿರ್ತಾರೆ, ಅದನ್ನೆಲ್ಲರೂ ನಿಭಾಯಿಸ್ಕೊಂಡು ಹೋಗೋರು. ಏನೋ ಒಂದು ಸಮಸ್ಯೆ ಆಗಿರಲಿ, ತನಕನೂ ಒಟ್ಟೆ ಒಂದು ಸಮಸ್ಯೆನೂ ಆಗಿಲ್ಲ. ಅವ್ರಿಗೆ ಗೊತ್ತು ಯಾರು ಒಳಗೆ ಬರಬೇಕು, ಯಾವ ಟೈಮ್ ಬಿಡಬೇಕು, ಎಲ್ಲರೂ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರು. ಆಮೇಲೆ ನಮ್ಮ ಸ್ಟಾಫ್ನು ಅಷ್ಟೇ, ಅವ್ರ ಜೊತೆ ಎಲ್ಲ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗಿದ್ರು. ನಮ್ಮ ಸ್ಟಾಫ್ ಜೊತೆ ಒಂದಿನೂ ನಮ್ಮ ಆಫೀಸ್ನಲ್ಲಿ ಈ ತರ ಸಮಸ್ಯೆ ಇದೆ, ನಮ್ಮ ಗ್ರೂಪ್ ಡಿ ಅವರಿಂದ ಈ ತರ ಸಮಸ್ಯೆ ಆಗಿದೆ ಅಥವಾ ನಮ್ಮ ಸ್ಟಾಫಿಂದ ಈ ತರ ಸಮಸ್ಯೆ ಆಗಿದೆ, ಒಂದಿನೂ ನಾನು ಇಲ್ಲಿ ತನಕ ಬಂದಾಗಿಂದ ಕೇಳಿಲ್ಲ. ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಮುಂದೆ ಅದೇ ಒಂದು ವರ್ಷ ಆಯ್ತು ಸಮಯ, ಇನ್ನೂ ಸ್ವಲ್ಪ ಸೇರಿದ್ರೆ ಚೆನ್ನಾಗಿತ್ತು, ಬಟ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ನಾವು ಈ ಗ್ರೂಪ್ ಡಿ ಬೇರೆ ಹುಡ್ಕೋಬೇಕಾಯ್ತು, ಯಾರು ಸಿಕ್ಕಿಲ್ಲ ನಿಮ್ಮ ಜಾಗಕ್ಕೆ, ಏನು ಮಾಡೋದಿಲ್ಲ, ನೋಡೋಣ ಅದನ್ನು. ಮುಂದಿನ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ, ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಶಾಂತಿ ನೆಮ್ಮದಿ ಖುಷಿ ಎಲ್ಲವನ್ನ ಕೊಡಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.